वेलकम बैक टू दि क्लासिक एजुकेशन यूट्यूब चैनल नानु निम्म प्रीतिया विनोद सर प्रीतिया स्पर्धा मित्ररे इवत्तिन दिन नानु डिस्कस माड्लिक्के होग्तिरुवंत वन आफ् द ब्यूटिफुल कॉन्सेप्ट यावुदप्प अंतंद्रे पीएसआई मत्तु पीसी एग्जाम अल्लि अत्यंत हेच्चु बारी पदे पदे पुनरावलोकनगोंडिरुवंत प्रश्नेगळ बग्गे नानु डिस्कस माड्लिक्के होग्ता इद्दीनि इवेल्लवू सहित रिपीटेड प्रश्नेगळु ओके हागाद्रे नोडोण बन्नि ಮೊದಲಿಗೆ ಪ್ರಥಮ ಪ್ರಶ್ನೆ ಈ ಒಂದು ಸರಣಿಯ ಪ್ರಥಮ ಪ್ರಶ್ನೆ ಇದಾಗಿದೆ ಫ್ರೆಂಡ್ಸ್ ಹಾಗಾದ್ರೆ ಫಸ್ಟ್ ಕ್ವೆಶ್ಚನ್ ಏನಪ್ಪಾ ಅಂತಂದ್ರೆ ಕ್ವೆಶ್ಚನ್ ನಂಬರ್ 1 ಕೀಟಗಳ ಉಸಿರಾಟ ಅಂಗ ಯಾವುದು ಅಂತ ಪ್ರಶ್ನೆ ಇದೆ ತುಂಬಾ ಅದ್ಭುತವಾಗಿರುವಂತ ಪ್ರಶ್ನೆ ಈಗಾಗಲೇ ಪಿಸಿ ಮತ್ತು ಪಿಎಸ್ಐ ಅಲ್ಲಿ ಹೇರಳವಾಗಿ ಈ ಒಂದು ಪ್ರಶ್ನೆ ಬಗ್ಗೆ ಉಲ್ಲೇಖವಾಗಿದೆ ಹಾಗಾದ್ರೆ ನೋಡಿ ಕೀಟಗಳ ಉಸಿರಾಟ ಅಂಗ ಯಾವುದು ಅಂತ ಪ್ರಶ್ನೆ ಇದೆ ಕೆಳಗಡೆ ನಾಲ್ಕು ಇಂಪಾರ್ಟೆಂಟ್ ಆಗಿರುವಂತ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಆನ್ಸರ್ಸ್ ಇವೆ ಸೋ ಸರಿಯಾದ ಉತ್ತರವನ್ನು ಸ್ಪರ್ಧಾ ಮಿತ್ರ ಆಯ್ಕೆ ಮಾಡಬೇಕು ಹಾಗಾದ್ರೆ ಆಪ್ಷನ್ಸ್ ಎ ಟ್ರಿಕಿಯಾ ಅಂತಕಂತದ್ದು ಆಪ್ಷನ್ಸ್ ಬಿ ಬಂದ್ಬಿಟ್ಟು ಕಿವಿರು ಆಪ್ಷನ್ ಸಿ ಇದೆ ನಳಿಕಾಪಾದ ಆಪ್ಷನ್ಸ್ ಡಿ ಚರ್ಮ ಮತ್ತು ಶ್ವಾಸಕೋಶ ಹೀಗೆ ಬ್ಯೂಟಿಫುಲ್ ಆಗಿರುವಂತ ನಾಲ್ಕು ಮಲ್ಟಿಪಲ್ ಚಾಯ್ಸ್ ಆನ್ಸರ್ಸ್ ಇವೆ ಸೋ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಇದಕ್ಕೆ ಇಲ್ಲೋಡಿ ಟ್ರಿಕಿಯಾ ಅನ್ನುವಂತದ್ದು ಸರಿಯಾದ ಉತ್ತರವಾಗಿದೆ ಫ್ರೆಂಡ್ಸ್ ಟ್ರಿಕಿಯಾ ಟ್ರಿಕಿಯಾ ಅನ್ನುವಂತ ವಿಶಿಷ್ಟವಾದ ಒಂದು ಪ್ರಮುಖ ಅಂಗವನ್ನ ಬಳಸಿಕೊಂಡು ಕೀಟಗಳು ಉಸಿರಾಟ ಅಂಗವನ್ನ ಉಸಿರಾಟ ಅಂಗವನ್ನ ಮಾಡುತ್ತವೆ ಹಾಗಾದ್ರೆ ಇಲ್ಲೋಡಿ ಕಿವಿರು ಇದೆ ಹಾಗಾದ್ರೆ ಕಿವಿರು ಅಂತಕಂತದ್ದು ಮೀನಿನ ಉಸಿರಾಟ ಅಂಗವಾಗಿದೆ ಇದು ಕೂಡ ಇಂಪಾರ್ಟೆಂಟ್ ಈಗಾಗಲೇ ಪಿಸಿ ಎಕ್ಸಾಮ್ ಅಲ್ಲಿ ಹಲವಾರು ಬಾರಿ ಬಂದಿರತಕ್ಕಂತದ್ದು ಓಕೆ ಹಾಗಾದ್ರೆ ನೋಡಿ ಇಲ್ಲಿ ಪ್ರಶ್ನೆಗಳಿವೆ ಸೋ ವಿದ್ಯಾರ್ಥಿ ಬಂಧುಗಳು ಕೂಡ ಆನ್ಸರ್ ಮಾಡಬಹುದು ಕೀಟಗಳ ಉಸಿರಾಟ ಅಂಗ ಅಂದಾಗ ನಾವು ಟ್ರಕಿ ಅಂತ ಹೇಳಿದ್ದೀನಿ ಇನ್ನು ಮೀನಿನ ಉಸಿರಾಟ ಅಂಗ ಕಿವಿರು ಹಾಗಾದ್ರೆ ಡಿಯರ್ ಫ್ರೆಂಡ್ಸ್ ಈ ನಳಿಕಾಪಾದ ಈಗಾಗಲೇ ಕೆಎಸ್ ಅಲ್ಲಿ ಕೇಳಿರುವಂತ ಪ್ರಶ್ನೆ ಇದಾಗಿದೆ ಯಾರಾದರೂ ಆನ್ಸರ್ ಮಾಡ್ತೀರಾ ನಳಿಕಾಪಾದವನ್ನ ಬಳಸಿಕೊಂಡು ಯಾವ ಒಂದು ಜೀವಿ ಉಸಿರಾಟ ಕ್ರಿಯೆ ಮಾಡುತ್ತದೆ ಹೇಳ್ತೀರಾ ಮೈ ಡಿಯರ್ ಫ್ರೆಂಡ್ಸ್ ಡು ಯು ಹ್ಯಾವ್ ಎನಿ ಐಡಿಯಾ ನಳಿಕಾಪಾದ ಹಾಗಾದ್ರೆ ನಳಿಕಾಪಾದ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಕಂಟಕ ಚರ್ಮಿಯ ಇಲ್ಲಿ ನೋಡಿ ಕಂಟಕ ಚರ್ಮಿಯ ಉಸಿರಾಟ ಅಂಗವಾಗಿದೆ ಕಂಟಕ ಚರ್ಮಿಯ ಉಸಿರಾಟ ಅಂಗ ಯಾವುದಪ್ಪ ಅಂತಂದ್ರೆ ನಳಿಕಾಪಾದ ಅಂತಕಂತದ್ದು ನಿಮಗೆ ಇಲ್ಲಿ ಇನ್ನೊಂದು ಪ್ರಶ್ನೆ ಉಂಟಾಗುತ್ತದೆ ಯು ಪಿ ಎಸ್ ಸಿ ಅಲ್ಲಿ ಕೇಳಿರುವಂತ ಪ್ರಶ್ನೆ ಇದಾಗಿದೆ ಫ್ರೆಂಡ್ಸ್ ಏನಪ್ಪ ಅಂತಂದ್ರೆ ನಳಿಕಾಪಾದದ ಮೇಲೇನೆ ಕೇಳಿದ್ದಾರೆ ಈ ಕಂಟಕ ಚರ್ಮಿಯ ಮೇಲೆ ಪ್ರಶ್ನೆ ಉಲ್ಲೇಖವಾಗಿದೆ ಫ್ರೆಂಡ್ಸ್ ಯಾವ ರೀತಿಯಾಗಿ ಯಾವ ಜೀವಿ ಉಸಿರಾಟ ಅಂಗ ಮತ್ತು ಚಲನಾಂಗ ವಿಭವ ಒಂದೇ ಹೊಂದಿದೆ ಅಥವಾ ಯಾವ ಜೀವಿಯಲ್ಲಿ ಉಸಿರಾಟ ಅಂಗ ಮತ್ತು ಚರಣಾಂಗ ಬಿವ ಒಂದೇ ಆಗಿದೆ ಅನ್ನುವಂಥ ಪ್ರಶ್ನೆ ಬಂದಿತ್ತು ಸೊ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಕಂಟಕ ಚರ್ಮಿ ಅಂತಕ್ಕಂಥದ್ದು ಈ ಕಂಟಕ ಚರ್ಮಿ ಅನ್ನುವಂಥ ಏಕೈಕ ಜೀವಿ ಏನು ಮಾಡ್ತದಂದ್ರೆ ನಳಿಕಾಪಾದ ಅನ್ನುವಂಥ ವಿಶಿಷ್ಟವಾದ ಅಂಗದಿಂದ ಉಸಿರಾಟ ಕ್ರಿಯೆ ಮಾಡುತ್ತದೆ ಅದಾದ ಬಳಿಕ ಇದರ ಮೂಲಕನೇ ಏನಾಗ್ತದಪ್ಪ ಅಂತಂದ್ರೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವರ್ಗಾವಣೆಗೊಳ್ಳುತ್ತದೆ ಅಥವಾ ಸ್ಥಳಾಂತರಗೊಳ್ಳುತ್ತದೆ ಇನ್ನು ನೆಕ್ಸ್ಟ್ ನೋಡ್ರಿ ಲಾಸ್ಟ್ ಆಪ್ಷನ್ಸ್ ಡಿ ಇದೆ ಚರ್ಮ ಮತ್ತು ಶ್ವಾಸಕೋಶ ಇದು ನಿಮ್ಗೆ ಗೊತ್ತಿರಬೇಕು ಮೇ ಬಿ ಹೇಳಿ ಚರ್ಮ ಮತ್ತು ಶ್ವಾಸಕೋಶದಿಂದ ಯಾವ ಒಂದು ಜೀವಿ ಉಸಿರಾಟ ಕ್ರಿಯೆ ಮಾಡುತ್ತದೆ ಓಕೆ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಹಾಗಾದ್ರೆ ನೋಡಿ ಅಮ್ಮ ಚರ್ಮ ಮತ್ತು ಶ್ವಾಸಕೋಶ ಅಂತಕ್ಕಂಥದ್ದು ಸರಿಯಾದ ಉತ್ತರ ನೀವು ಹೇಳಿದ್ದು ಕಪ್ ಈಸ್ ರೈಟ್ ಆನ್ಸರ್ ಫ್ರಾಗ್ ಈ ಕಪ್ ಏನ್ ಮಾಡ್ತಪ್ಪ ಅಂತಂದ್ರೆ ಚರ್ಮ ಮತ್ತು ಶ್ವಾಸಕೋಶ ಅಂತ ಒಂದು ಪ್ರಮುಖವಾದ ಭಾಗದಿಂದ ಉಸಿರಾಟ ಕ್ರಿಯೆ ಮಾಡುತ್ತದೆ ಹಾಗಾದ್ರೆ ಇಲ್ಲಿ ಚರ್ಮ ಇದೆ ಇದು ಶ್ವಾಸಕೋಶವನ್ನ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿದಾಗ ಚರ್ಮ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಚರ್ಮದ ಮೂಲಕ ಉಸಿರಾಟ ಕ್ರಿಯೆ ಮಾಡುವ ಏಕೈಕ ಜೀವಿ ಯಾವುದು ಹೇಳಿ ವೆರಿ ಗುಡ್ ಆನ್ಸರ್ ಎರೆಹುಳು ಅದೇ ರೀತಿ ಚರ್ಮವನ್ನ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿದಾಗ ಶ್ವಾಸಕೋಶದಿಂದ ಉಸಿರಾಟ ಕ್ರಿಯೆ ಮಾಡುವ ಏಕೈಕ ಜೀವಿ ಯಾವುದು ಹೇಳಿ ಶ್ವಾಸಕೋಶ ಅಂದ್ರೆ ಮಾನವ ಈಗಾಗಲೇ ಪಿಸಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಫ್ರೆಂಡ್ಸ್ ವೆರಿ ಗುಡ್ ಶ್ವಾಸಕೋಶ ಅಂದಾಗ ಸಸ್ತನಿಗಳು ಸಸ್ತನಿಗಳ ಗುಂಪೆಲ್ಲವೂ ಸಹಿತ ಏನ್ ಮಾಡ್ತಪ್ಪ ಅಂತಂದ್ರೆ ಏನಾಗ್ತದಂದ್ರೆ ಉಸಿರಾಟ ಕ್ರಿಯೆದಲ್ಲೇ ಮಾಡ್ತ ಶ್ವಾಸಕೋಶದಲ್ಲೇ ಮಾಡುತ್ತೆ ಹಾಗಾದ್ರೆ ಓಕೆ ಇನ್ನು ಚರ್ಮ ಮತ್ತು ಶ್ವಾಸಕೋಶ ಅಂದಾಗ ಕಪ್ಪೆ ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ಬನ್ನಿ ಇನ್ನು ಕ್ವೆಶನ್ ನಂಬರ್ 2 ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ನೋಡಿ ಎಷ್ಟು ಅರ್ಥಪೂರ್ಣವಾಗಿದೆ ಅಂದರೆ ಸೊಳ್ಳೆಯಲ್ಲಿ ಕಂಡು ಬರುವಂಥ ವರ್ಣತಂತುಗಳ ಸಂಖ್ಯೆ ಇಲ್ಲೋಡಿ
ನಾಲ್ಕು ಇಂಪಾರ್ಟೆಂಟ್ ಆಗಿರುವಂಥ ಮಲ್ಟಿಪಲ್ ಚಾಯ್ಸ್ ಆನ್ಸರ್ ಇವೆ. ಸರಿಯಾದ ಉತ್ತರ ಹೇಳಬೇಕು. ಹೇಳಿ. ಸೊಳ್ಳೆಯಲ್ಲಿ ಕಂಡು ಬರುವಂಥ ವರ್ಣತಂತುಗಳ ಸಂಖ್ಯೆ ಕ್ರೋಮೋಸೋಮ್ಸ್. ಆಪ್ಷನ್ಸ್ ಎ ಬಂದುಬಿಟ್ಟು 6, ಆಪ್ಷನ್ಸ್ ಬಿ 12 ಇದೆ, ಆಪ್ಷನ್ಸ್ ಸಿ ನೋಡಿ 18, ಆಪ್ಷನ್ಸ್ ಡಿ 24. ಆಪ್ಷನ್ಸ್ ಎ ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ ನೋಡಿ, 6. ಆಪ್ಷನ್ಸ್ ಬಿ 12 ಇದೆ, ಆಪ್ಷನ್ಸ್ ಎ 18, ಆಪ್ಷನ್ಸ್ ಡಿ 24 ಇದೆ. ಸೊ ಸರಿಯಾದ ಉತ್ತರ ಹೇಳಿ. ವೆರಿ ಗುಡ್ ಆನ್ಸರ್, ಆಪ್ಷನ್ಸ್ ಎ 6. ಇಲ್ಲಿ ನೋಡಿ, ಸೀನಾ ವೇಟ್, ಆಪ್ಷನ್ ಸೆ 6 ಇದೆಯಲ್ಲ. ಸೊ ರೈಟ್ ಆನ್ಸರ್ 6. ಆದರೆ ಸೊಳ್ಳೆಯಲ್ಲಿ ಕಂಡು ಬರುವಂಥ ವರ್ಣತಂತುಗಳ ಸಂಖ್ಯೆ 6. ವರ್ಣತಂತುವಿನ ಮೇಲೆ ಒಂದು ಅಂಕ ಫಿಕ್ಸ್ ನೋಡ್ರಿ. ಪಿ ಎಸ್ ಐ ಆಗಲಿ, ಪಿ ಸಿ ಐ ಅಲ್ಲಿ, ಅಥವಾ ಪಿ ಸಿ ಟು ಡಿ ಸಿ ಪೊಲೀಸ್ ಕಾನ್ಸ್ಟೇಬಲ್ ಹಿಡ್ಕೊಂಡು ಡಿಸ್ಟಿಕ್ ಕಮಿಷನರ್ವರೆಗೆ ಯಾವುದೇ ಎಕ್ಸಾಮ್ ತಗೊಳ್ಳಿ, 100% ಒಂದು ಮಾರ್ಕ್ಸ್ ಫಿಕ್ಸ್ ಇದ್ದಾಗೆ ಈ ವರ್ಣತಂತುವಿನ ಮೇಲೆ. ಹಾಂ, ವರ್ಣತಂತು ಕ್ರೋಮೋಸೋಮ್ಸ್ ಅಂತ ಕರಿತೀವಿ ಆಂಗ್ಲ ಭಾಷೆಯಲ್ಲಿ. ವಾಟ್ ಯು ಮೀನ್ ಬೈ ಕ್ರೋಮೋಸೋಮ್ಸ್? ವಾಟ್ ಈಸ್ ಕ್ರೋಮೋಸೋಮ್ಸ್? ಡಿಫೈನ್ ಕ್ರೋಮೋಸೋಮ್ಸ್. ಹೇಳಿ, ವಾಟ್ ಯು ಮೀನ್ ಬೈ ವರ್ಣತಂತು? ಕ್ರೋಮೋಸೋಮ್, ಕ್ರೋಮೋಸೋಮ್ಸ್ ಆರ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್, ದಿಸ್ ಇಸ್ ಪ್ರೆಸೆಂಟ್ ಇನ್ ದ ನ್ಯೂಕ್ಲಿಯಸ್, ವಿಚ್ ಕ್ಯಾರೀಸ್ ಜೆನೆಟಿಕ್ ಇನ್ಫಾರ್ಮೇಶನ್ ಫ್ರಾಮ್ ಒನ್ ಜನರೇಷನ್ ಟು ದ ಅನದರ್ ಜನರೇಷನ್. ವರ್ಣತಂತು ಎಂದರೆ ಒಂದು ಜೀವಿಯಿಂದ ಮತ್ತೊಂದು ಜೀವಿಗೆ ಅಥವಾ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಅದರ ಗುಣಲಕ್ಷಣವನ್ನು ವರ್ಗಾವಣೆ ಮಾಡುವ ಏಕೈಕ ಮೀಡಿಯಾ ಯಾವುದಪ್ಪ ಅಂತಂದ್ರೆ ನಾವು ಕ್ರೋಮೋಸೋಮ್ಸ್ ಅಂತ ಕರಿತೀವಿ ಫ್ರೆಂಡ್ಸ್. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ 6, ಕರೆಕ್ಟ್. ಹಾಗಾದರೆ ಇಲ್ಲಿ ನೋಡಿ, ಇಲ್ಲಿ 6 ಅಂತಕ್ಕಂಥ ಸರಿಯಾದ ಉತ್ತರವಾದರೆ ಇಲ್ಲಿ 12 ಇದೆ ನೋಡಿ, ಇದು ಕೂಡ ಇಂಪಾರ್ಟೆಂಟ್. ಯಾಕ? ನೊಣದಲ್ಲಿ ಕಂಡು ಬರುವಂಥ ವರ್ಣತಂತುಗಳ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆ ಕೇಳ್ತಾನೆ. ನೊಣ, ನೊಣದಲ್ಲಿ ಕಂಡು ಬರುವಂಥ ಒಂದು ವರ್ಣತಂತುಗಳ ಸಂಖ್ಯೆ 12. ಹಾಗಾದರೆ 18, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. 18 ವರ್ಣತಂತುಗಳು ಎಲ್ಲಿ ಕಂಡು ಬರ್ತಾವಪ್ಪ ಅಂತಂದ್ರೆ ಮೂಲಂಗಿ, ಮೂಲಂಗಿಯಲ್ಲಿ ಕಂಡು ಬರುವಂಥ ಕ್ರೋಮೋಸೋಮ್ಗಳ ಸಂಖ್ಯೆ ನೋಡಿ. ಮೂಲಂಗಿಯಲ್ಲಿ ಎಷ್ಟಪ್ಪ ಅಂತಂದ್ರೆ 18 ವರ್ಣತಂತುಗಳು, 18 ಕ್ರೋಮೋಸೋಮ್ಸ್ ಎಲ್ಲಿ ಕಂಡು ಬರ್ತಾವ ಅಂದ್ರೆ ಮೂಲಂಗಿಯಲ್ಲಿ ಕಂಡು ಬರ್ತಾವ್ರಿ. ಅದಾದ ಬಳಿಕ 24, ಇದು ಕೂಡ ಇಂಪಾರ್ಟೆಂಟ್. ಯಾಕೆ ಕೇಳ್ತಾನ? ಜಿಯೋಗ್ರಫಿ ಆಗಿರ್ಬೋದು, ಯಾವುದೇ ಸಬ್ಜೆಕ್ಟ್ ತಗೋರಿ, ಸೈನ್ಸೇ ತಗೋರಿ, ಕೇಳ್ತಾನ. ಏನು ಕೇಳ್ತಾನ? ಇಲ್ಲಿ ಸೈಂಟಿಫಿಕ್ ನೇಮ್ ಆಫ್ ರೈಸ್, ಕೆಮಿಕಲ್ ನೇಮ್ ಆಫ್ ರೈಸ್ ಹೇಳಿ. ಹೇಳಿ ನೋಡಿ, ಅಕ್ಕಿಯ ವೈಜ್ಞಾನಿಕ ಹೆಸರು ಯಾವುದು ಅಂತ ಪ್ರಶ್ನೆ ಕೇಳಿದಾಗ ವರೈಸ ಸಟೈವತ್ ಕರಿತೀವಿ. ಹಾಗಾದರೆ ಅಕ್ಕಿಯಲ್ಲಿ ಕಂಡು ಬರುವಂಥ ಕ್ರೋಮೋಸೋಮ್ಗಳ ಸಂಖ್ಯೆ 24, ಇದು ಕೂಡ ಇಂಪಾರ್ಟೆಂಟ್ ನೋಡ್ರಿ. ಹೌದಲ್ರಿ? ಅದಾದ ಬಳಿಕ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ ಫ್ರೆಂಡ್ಸ್. ಇನ್ ನೆಕ್ಸ್ಟ್ ನೋಡ್ರಿ, ಇವೆನ್ನು ಇವೆನ್ನು ಭಾರತವನ್ನು ಯಾವ ವರ್ಷ ಪೋಲಿಯೋ ಮುಕ್ತ ರಾಷ್ಟ್ರವೆಂದು ಘೋಷಿಸಿದೆ? ತುಂಬಾ ಬ್ಯೂಟಿಫುಲ್ ಆಗಿರುವಂತ ಕ್ವಶನ್ನು, ಪ್ರಶ್ನೆ ನೋಡಿ ಎಷ್ಟು ಅರ್ಥಪೂರ್ಣವಾಗಿದೆ. ಇವೆನ್ನು ಭಾರತವನ್ನು ಯಾವ ವರ್ಷ ಪೋಲಿಯೋ ಮುಕ್ತ ರಾಷ್ಟ್ರವೆಂದು ಘೋಷಿಸಿದೆ ಅಂತ ಪ್ರಶ್ನೆ ಅದ. ಇಲ್ಲಿ ನೋಡಿ, ನಾಲ್ಕು ಇಂಪಾರ್ಟೆಂಟ್ ಆಗಿರುವಂಥ ಮಲ್ಟಿಪಲ್ ಚಾಯ್ಸ್ ಆನ್ಸರ್ಸ್ ಇವೆ. ಸರಿಯಾದ ಉತ್ತರ ಸ್ಪರ್ಧಾ ಮಿತ್ರ ಆಯ್ಕೆ ಮಾಡಿ. ಆಪ್ಷನ್ಸ್ ಎ ನಾವು ನೋಡೋದಾದ್ರೆ 2015, ಆಪ್ಷನ್ಸ್ ಬಿ 2012, ಆಪ್ಷನ್ಸ್ ಸಿ 2014 ಇದೆ, ಆಪ್ಷನ್ಸ್ ಡಿ ಬಂದುಬಿಟ್ಟು 2016 ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ. ಏನು ಎಷ್ಟು ಜನ ಇದ್ರಿ? ಕಾನ್ಫಿಡೆಂಟ್ ಆಗಿ ಹೇಳಿ. ಇರುವೆ ನಾಲ್ಕು ಆಪ್ಷನ್ಸ್ ಅದಾವ, ಎಲ್ಲರೂ ಒಂದೊಂದು ಹೇಳಿದ್ರೆ ಫಿನಿಶ್ ಆಗ್ತವ. ಆಪ್ಷನ್ಸ್ ಎ 2015 ಇದೆ, ಆಪ್ಷನ್ಸ್ ಬಿ 2012 ಇದೆ, ಆಪ್ಷನ್ಸ್ ಸಿ 2014 ಇದೆ, ಆಪ್ಷನ್ಸ್ ಡಿ 2016 ಇದೆ. ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ಸ್ ಬಿ. ಓಕೆ, ಮತ್ತೆ ನೆಕ್ಸ್ಟು ಇನ್ನೊಂದು 3 ಮೆಂಬರ್ಸ್ ಹೇಳ್ಬಿಟ್ರಿ, ಎಲ್ಲ ಆಪ್ಷನ್ಸ್ ಮುಗಿತಾವ. ಎಷ್ಟು ರೀ? ಆಪ್ಷನ್ಸ್ ಎ. ವೆರಿ ಗುಡ್, ಆಪ್ಷನ್ಸ್ ಎ ಆಯ್ತು. ಇನ್ನೆರಡು ಉಳಿದು ಹೇಳಿ, ಫಿನಿಶ್ ಮಾಡಿಬಿಡ್ರಿ. ಆಪ್ಷನ್ಸ್ ಬಿ. ಓಕೆ, ಆಪ್ಷನ್ ಸಿ ಯಾರಿಲ್ವಾ? ಆಪ್ಷನ್ಸ್ ಡಿ. ಓಕೆ,
ಇಲ್ಲೋಡಿ ಸರಿಯಾದ ಉತ್ತರ 2014 ರಲ್ಲಿ ಭಾರತ ದೇಶ ಈ ಇವೆನ್ ಏನು ಮಾಡ್ತಪ್ಪ ಅಂತಂದ್ರೆ ಭಾರತವನ್ನ ಪೋಲಿಯೋ ಮುಕ್ತ ರಾಷ್ಟ್ರವೆಂದು ಇಡಿ ಪ್ರಪಂಚಕ್ಕೆ ತಿಳಿಯೋ ಹಾಗೆ ಘೋಷಣೆ ಮಾಡ್ತಿದ್ರು 2014 ಸೋ ರೈಟ್ ಆನ್ಸರ್ 2014 ಅದು ನೀವು 2015 12 ಅಲ್ಲ 2014 ರೈಟ್ ಆನ್ಸರ್ ಒಂದು ಕರೆಂಟ್ ಅಫೇರ್ಸ್ ಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದಾಗಿದೆ ಫ್ರೆಂಡ್ಸ್ ಏನು ಕೇಳ್ತಾನ ಈ ಪೋಲಿಯೋದ ಮೇಲೆ ಆ ಒಂದು ಏನು ಕೇಳ್ತಾನಪ್ಪ ಅಂತಂದ್ರೆ 2014 ರಲ್ಲಿ ಭಾರತ ದೇಶ ಏನು ಮಾಡ್ತಪ್ಪ ಅಂತಂದ್ರೆ ಇದು ಇವೆನ್ನ ಭಾರತವನ್ನ ಪೋಲಿಯೋ ಮುಕ್ತ ರಾಷ್ಟ್ರವಾಗಿ ಏನು ಘೋಷಣೆ ಮಾಡ್ತದ ನೋಡಿ ಅದಾದ ಇನ್ನೂ ಕೂಡ ಭಾರತ ದೇಶದಲ್ಲಿ ಒಂದೇ ಒಂದು ರಾಜ್ಯದಲ್ಲಿ ಪೋಲಿಯೋದ ಲಕ್ಷಣಗಳು ಹೇರಳವಾಗಿ ಕಂಡುಬರ್ತಿದ್ದು ಆ ರಾಜ್ಯ ಯಾವುದು ಅಂತ ಪ್ರಶ್ನೆ ಕೇಳ್ತಾನ ಗೊತ್ತದೇನ್ರಿ ಯಾರಿಗಾದರೂ ಯಾವುದ ರಾಜ್ಯ ನೋಡಿ 2014 ನಲ್ಲಿ ನಮ್ಮ ಇವೆನ್ನ ಏನು ಹೇಳ್ತದಂದ್ರೆ ಭಾರತ ಪೋಲಿಯೋ ಮುಕ್ತ ರಾಷ್ಟ್ರ ಎಂದು ಘೋಷಣೆ ಮಾಡುತ್ತದೆ ಅದಾದ ಬಳಿಕ ಇನ್ನೂ ಕೂಡ ಒಂದು ಸ್ಟೇಟ್ ಅಲ್ಲಿ ಪೋಲಿಯೋದ ಲಕ್ಷಣಗಳು ಹೇರಳವಾಗಿ ಕಂಡುಬರುತ್ತೆ ಸೋ ಆ ರಾಜ್ಯ ಯಾವುದು ಅಲ್ಲ ಹೇಳಿ ಮತ್ತೆ ಪಶ್ಚಿಮ ಬಂಗಾಳ ಈ ಪಶ್ಚಿಮ ಬಂಗಾಳದಲ್ಲಿ ಹೇರಳವಾಗಿತ್ತು ನೋಡಿ ಪಶ್ಚಿಮ ಬಂಗಾಳ ಅಂತ ನಾವು ಕರೀತೀವಿ ಪಶ್ಚಿಮ ಬಂಗಾಳ ಓಕೆ ನಾವು ಮುಂದಿನ ಪ್ರಶ್ನೆ ಹೋಗೋಣ ಬನ್ನಿ ಫ್ರೆಂಡ್ಸ್ ಇಲ್ಲಿ ಕ್ವೆಶ್ಚನ್ ನಂಬರ್ 4 ಇದೆ ಈಗಾಗಲೇ ಹೇರಳವಾಗಿ ಯಥೇಚ್ಛವಾಗಿ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬಂದಿರುವಂತ ಒನ್ ಆಫ್ ದಿ ಬ್ಯೂಟಿಫುಲ್ ಕ್ವೆಶ್ಚನ್ ಹೌದು ಒನ್ ಆಫ್ ದಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಹೌದು ಕ್ವೆಶ್ಚನ್ ನಂಬರ್ 4 ಏನಿದೆ ಅಂದ್ರೆ ಕೆಂಪು ರಕ್ತ ಕಣಗಳ ಜೀವಿತಾವಧಿ ಕೇಳಿದ್ದಾರೆ ಕೆಂಪು ರಕ್ತ ಕಣಗಳ ಜೀವಿತಾವಧಿ ಕೇಳಿದ್ದಾರೆ ಕೆಳಗೆ 4 ಬಹು ಆಯ್ಕೆ ಉತ್ತರಗಳಿವೆ ಸೋ ಸರಿಯಾದ ಉತ್ತರ ಸ್ಪರ್ಧಾ ಮಿತ್ರರು ಆಯ್ಕೆ ಮಾಡಿ ಆಪ್ಷನ್ ಸಿ ಏನಾ ಓಕೆ ಓಕೆ ಆಪ್ಷನ್ ಸಿ 100 ರಿಂದ 120 ದಿನಗಳು ಹೌದಾ ಸೋ ರೈಟ್ ಆನ್ಸರ್ 100 ರಿಂದ 120 ದಿನಗಳು ನನಗೆ ಗೊತ್ತಾಗಿದೆ ತುಂಬಾ ಎನರ್ಜೆಟಿಕ್ ಆಗಿದ್ದೀರಿ ನೀವು ಯಾರು ಕೂಡ ಮಿಸ್ಟೇಕ್ ಮಾಡಲ್ಲ ಆದ್ರೆ ಸರಳ ಪ್ರಶ್ನೆಗಳು ಮಿಸ್ಟೇಕ್ ಮಾಡಬೇಡ್ರಿ ಯಾಕಂದ್ರೆ ಮೇನ್ ಇಂಪಾರ್ಟೆಂಟ್ ಎಲ್ಲವೂ ಗೊತ್ತತಳಿ ಎಕ್ಸಾಮ್ ಗೆ ಹೋಗ್ತೀವಿ ಆ ಫಾಸ್ಟ್ ಆಗಿ ಹಾಕಿ ಮಿಸ್ಟೇಕ್ ಬಹಳ ಆಗ್ತಿರ್ತವ ಸರಳ ಕ್ವೆಶ್ಚನ್ಸ್ ಗೆ ಯಾವತ್ತೂ ಮಿಸ್ ಆಗಬಾರದು ಇದು ಹೇರಳವಾಗಿ ರಿಪೀಟೆಡ್ ಕ್ವೆಶ್ಚನ್ಸ್ ಈಗಾಗಲೇ ಜೀವ ವಿಜ್ಞಾನದಲ್ಲಿ ಯಥೇಚ್ಛವಾಗಿ ಈ ಪ್ರಶ್ನೆಗಳು ಬಂದಿರತಕ್ಕಂತದ್ದು ರಕ್ತ ಕಣಗಳ ಮೇಲೆ ಹಾಗಾದ್ರೆ 100 ರಿಂದ 120 ದಿನಗಳು ಇದರ ಬಗ್ಗೆ ಹೇಳಿದ್ರಿ ನೀವು ಈಗ ಈ ಪಿಎಸ್ಐ ಗೆ ನೀವು ಪ್ರಯತ್ನ ಪಡ್ತಿರ್ತೀರಾ ಕೆಎಸ್ ಗೆ ಪ್ರಯತ್ನ ಪಡ್ತಿರ್ತೀರಾ ಅವಾಗ ಇದರ ಬಗ್ಗೆ ಮತ್ತೆ ಹ್ಯಾಂಗ್ ಕ್ವೆಶ್ಚನ್ ಕೇಳ್ತಾನ ಇಲ್ಲಿ 100 ರಿಂದ 120 ದಿನಗಳು ಜೀವಿತಾವಧಿ ಅಂತ ಹೌದು ಹಾಗಾದ್ರೆ ಮಾನವನ ದೇಹದಲ್ಲಿ ಏನಾದರೂ ಕೆಂಪು ರಕ್ತ ಕಣಗಳ ಸಂಖ್ಯೆ ಜಾಸ್ತಿ ಆದ್ರೆ ಏನಾಗ್ತದ ಹೇಳಿ ಅಥವಾ ಕೆಂಪು ರಕ್ತ ಕಣಗಳ ಸಂಖ್ಯೆ ಕಡಿಮೆ ಆದ್ರೆ ಏನಾಗುತ್ತೆ ಹೇಳಿ ಯಾವುದ್ರಿ ಲುಕೇಮಿಯಾ ಅಲ್ರಿ ಲುಕೇಮಿಯಾ ನೋಡ್ರಿ ಮಿಸ್ಟೇಕ್ ಮಾಡ್ಕೋಬಾರದು WBC ವೈಟ್ ಬ್ಲಡ್ ಕಾರ್ಪಸಲ್ಸ್ ಮಾನವನ ದೇಹದಲ್ಲಿ ಏನಾದರೂ ಬಿಳಿ ರಕ್ತ ಕಣಗಳ ಸಂಖ್ಯೆ ಏನಪ್ಪ ಅಂತಂದ್ರೆ ಜಾಸ್ತಿ ಆಗಬೇಕು ಹೆಚ್ಚಾಗಬೇಕು ಅವಾಗ ಏನಾಗ್ತಪ್ಪ ಅಂತಂದ್ರೆ ವೈಟ್ ಬ್ಲಡ್ ಕಾರ್ಪಸಲ್ಸ್ ಏನಾದರೂ ಸಂಖ್ಯೆ ಜಾಸ್ತಿ ಆದ್ರೆ ಏನಾಗ್ತದ್ರಿ ಅವಾಗ ಬ್ಲಡ್ ಕ್ಯಾನ್ಸರ್ ಆಗ್ತದ ರಕ್ತದ ಕ್ಯಾನ್ಸರ್ ಉಂಟಾಗುತ್ತದೆ ಇಲ್ಲಿ ನೀವು ಕನ್ಫ್ಯೂಷನ್ ಆಗ್ತೀರಿ ನೋಡ್ರಿ ನೀವು ಪಿಎಸ್ಐ ಗೆ ಎರಡು ಕವರ್ ಮಾಡ್ಕೋಬೇಕು ಒಂದು ಬಿಳಿ ರಕ್ತ ಕಣಗಳ ಬಗ್ಗೆ ಓದ್ರಿ ಅದಾದ ಬಳಿಕ ಕೆಂಪು ರಕ್ತ ಕಣಗಳ ಬಗ್ಗೆ ಓದಬೇಕು ನೀವು ಕೆಂಪು ರಕ್ತ ಕಣಗಳ ಬಗ್ಗೆನೂ ಓದಬೇಕು ಇವೆರಡೂ ಪ್ರಶ್ನೆಗಳ ಮೇಲೆ ನಿಮಗೆ ಎರಡೂ ಒಂದು ಪ್ರಮುಖ ಕಾನ್ಸೆಪ್ಟ್ ಮೇಲೆ ಪ್ರಶ್ನೆಗಳು ಬರುವಂತ ಒಂದು ಚಾನ್ಸಸ್ ಇರುತ್ತೆ ನೀವು ರಕ್ತ ಅನ್ನುವಂತ ಟಾಪಿಕ್ ಒಳಗೆ ಏನು ಕೇಳ್ತಾನಂದ್ರೆ ಇವೆರಡೂ ಹಿಟ್ ಕ್ವೆಶ್ಚನ್ಸ್ ಬಿಳಿ ಮತ್ತು ಕೆಂಪು ರಕ್ತ ಇದು ಬಿಟ್ಟು ಜಾಸ್ತಿ ಏನು ಕೇಳಲ್ರಿ ಬಹಳ ಆದ್ರೆ ರಕ್ತದ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರ ಅಂತ ಕೇಳ್ತಾನ ಅದನ್ನ ಬಿಟ್ರೆ ಇವೇ ಕೇಳ್ತಾನ ಬಿಳಿ ರಕ್ತ ಕಣಗಳ ಸಂಖ್ಯೆ ಎಷ್ಟು ಮಾನವನ ದೇಹದಲ್ಲಿ ಒಂದು ಘನ ಮಿಲಿಮೀಟರ್ ರಕ್ತದಲ್ಲಿ ಕಂಡುಬರುವಂತ ಬಿಳಿ ರಕ್ತ ಕಣಗಳ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆ ಕೇಳ್ತಾನ ಅದಾದ ಬಳಿಕ ಹಿಂಗೇ ಸೇಮ್ ಟು ಸೇಮ್ ಸೇಮ್ ಸೆಂಟೆನ್ಸ್ ಆನ್ಸರ್ ಮಾತ್ರ ಬೇರೆ ಬೇರೆ ಇರುತ್ತೆ ಮಾನವನ ಒಂದು ಘನ ಮಿಲಿಮೀಟರ್ ರಕ್ತದಲ್ಲಿ ಕೆಂಪು ರಕ್ತ ಕಣಗಳ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆ ಕೇಳ್ತಾನ್ರಿ ಇವೆಲ್ಲವೂ ನೀವು ಏನು ಮಾಡಬೇಕಂದ್ರೆ ಪಿಎಸ್ಐ ಕವರ್ ಮಾಡ್ಕೋಬೇಕಾಗ್ತದ ರಕ್ತ ಅನ್ನುವಂತ ಟಾಪಿಕ್ ಒಳಗೆ ನೋಡ್ರಿ ಬಾಳ ಎಲ್ಲ ಓದಕ್ಕಾಗಲ್ಲ ಬಿಕಾಸ್ ಇಟಿ ಅಂದ್ರೆ ಒಂದು ಸಣ್ಣ ಬುಕ್ ಇಲ್ಲ ಸಮುದ್ರದ ಸ್ಪರ್ಧಾತ್ಮಕ ಪರೀಕ್ಷೆಗೆ ಏನು ಇಂಪಾರ್ಟೆಂಟ್ ಅದರ ಎಲ್ಲ ಒಂದು ಕಡೆ ಕೀ ಪಾಯಿಂಟ್ಸ್ ಮಾಡಿ ಇಟ್ಕೋರಿ ರಿಕಾಲ್ ಮಾಡ್ಕೋರಿ ಪದೇ ಪದೇ ರಿಕಾಲ್ ಮಾಡ್ಕೋರಿ ಒಂದು ಮಾತು ಹೇಳ್ತೀನಿ ಸರಿಯಾಗಿ ನೀವು ಏನಾದರೂ ಓದಬೇಕಂತ ಡಿಸೈಡ್ ಮಾಡಿದ್ರೆ ಸೈಡಿಗೆ ಬುಕ್ಸ್ ಇಟ್ಕೋರಿ ಬರೀರಿ ಹಾಗೆ ಯಾವುದನ್ನು ಓದಿರ್ತೀನಿ ನೋಡ್ರಿ ರಿಪೀಟ್ ಮಾಡ್ಕೋರಿ ಪುನರಾವಲೋಕನ ಮಾಡ್ಕೋರಿ
ಅಂದ್ರೆ ಪರ್ಫೆಕ್ಟ್ ಆಗಿ ಬರೋದು ನಿಮಗೆ ಸಬ್ ಕಾನ್ಶಿಯಸ್ ಮೈಂಡ್ ಒಳಗೆ ಇರುತ್ತೆ. ಹಾಗಾದ್ರೆ ನೋಡ್ರಿ, ಕೆಂಪು ರಕ್ತ ಕಣ ಜೀವಿತಾವಧಿ ಸರಿಯಾದ ಆನ್ಸರ್ ನೀಡಿದ್ದೀರಾ, 100 ರಿಂದ 120 ದಿನಗಳು. ಸೊ ರೈಟ್ ಆನ್ಸರ್. ಹಾಗಾದ್ರೆ ನೆಕ್ಸ್ಟ್ ನಾವು ನೋಡ್ತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸು, ಕ್ವಶನ್ ನಂಬರ್ 5, ಮೂಳೆಗಳ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರ ಅಂತ ಪ್ರಶ್ನೆ ಇದೆ. ಇಲ್ಲಿ ನೋಡಿ, ಮೂಳೆಗಳ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರ ಇದೆ. ಕೆಳಗಡೆ 4 ಬ್ಯೂಟಿಫುಲ್ ಆಗಿರುವಂಥ ಆನ್ಸರ್ಸ್ ಇವೆ. ಸೊ ಸರಿಯಾದ ಆನ್ಸರ್ ಹೇಳಿ. ಆಪ್ಷನ್ಸ್ ಎ ಆಸ್ಟಿಯೋಲಾಜಿ, ಆಪ್ಷನ್ಸ್ ಬಿ ಆರ್ನಿಥೋಲಾಜಿ, ಆಪ್ಷನ್ಸ್ ಸಿ ಪೆಡಾಲಜಿ, ಆಪ್ಷನ್ಸ್ ಡಿ ಸೈಕಾಲಜಿ. ಹಾಗಾದರೆ ಆಸ್ಟಿಯೋಲಾಜಿ ಹೇಳಿದ್ದೀರಲ್ಲ. ಸೊ ರೈಟ್ ಆನ್ಸರ್ ಏರಿ 100% ಪಕ್ಕ. ಹಾಗಾದರೆ ಆಸ್ಟಿಯೋಲಜಿ ಇಸ್ ರೈಟ್ ಆನ್ಸರ್. ಮೂಳೆಗಳ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವನ್ನು ಆಸ್ಟಿಯೋಲಜಿ ಅಂತ ನಾವು ಕರಿತೀವಿ. ಹಾಗಾದರೆ ಆಪ್ಷನ್ಸ್ ಬಿ ಆರ್ನಿಥೋಲಾಜಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ದ ಸ್ಟಡಿ ಆಫ್ ಬರ್ಡ್ಸ್. ಹೌದಲ್ರಿ, ದ ಸ್ಟಡಿ ಆಫ್ ಬರ್ಡ್ಸ್ ಅಂದರೆ ಪಕ್ಷಿಗಳ ಬಗ್ಗೆ ಅಥವಾ ಹಕ್ಕಿಗಳ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ನಾವು ಆರ್ನಿಥೋಲಾಜಿ ಅಂತ ಕರಿತೀವಿ. ಭಾಳ ಇಂಪಾರ್ಟೆಂಟ್. ಪಕ್ಷಿಗಳ ಬಗ್ಗೆ ಕೇಳ್ತಾನ, ಪಕ್ಷಿಗಳ ಬಗ್ಗೆ ಪ್ರಶ್ನೆ ಕೇಳ್ತಾನ್ರಿ. ಪಕ್ಷಿಗಳಲ್ಲಿ ರೆಕ್ಕೆಗಳು ಕಂಡು ಬರ್ತಾವ, ಈ ರೆಕ್ಕೆಗಳು ಪಕ್ಷಿಗಳ ದೇಹವನ್ನು ರಕ್ಷಣೆ ಮಾಡಲಿಕ್ಕೆ ಸಹಾಯಕಾರಿಯಾಗಿದೆ. ಪಕ್ಷಿಯಲ್ಲಿ ಕಂಡು ಬರುವಂಥ ರೆಕ್ಕೆಗಳು ಎದಕ್ಕೆ ಹೆಲ್ಪ್ಫುಲ್ ಅಂತ ಕೇಳ್ತಾನ್ರಿ ಪ್ರಶ್ನೆ. ಅವುಗಳ ದೇಹವನ್ನು ರಕ್ಷಣೆ ಮಾಡುತ್ತದೆ. ಅದಾದ ಬಳಿಕ ಪಕ್ಷಿಗಳಲ್ಲಿ ಲೈಂಗಿಕ ಚೈತನ್ಯ, ಸೆಕ್ಷುವಲ್ ಅಟ್ರಾಕ್ಷನ್ ಅನ್ನು ಜಾಸ್ತಿ ಮಾಡಲಿಕ್ಕೆ ಸಹಾಯಕಾರಿಯಾಗಿದೆ. ಇನ್ನು ಆಪ್ಷನ್ ಸಿ ನೋಡ್ರಿ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಪೆಡಾಲಜಿ ಅಂತಿದೆ, ಇದು ಕೂಡ ಇಂಪಾರ್ಟೆಂಟ್. ಮಣ್ಣಿನ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರ, ದ ಸ್ಟಡಿ ಆಫ್ ಸಾಯಿಲ್. ಹೌದಲ್ರಿ, ಇದು ಕೂಡ ಈಗಾಗಲೇ ಹಳೆಯ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿರುವಂಥ ಪ್ರಶ್ನೆ ಇದಾಗಿದೆ ಫ್ರೆಂಡ್ಸ್. ಹಾಗಾದರೆ ಆಪ್ಷನ್ಸ್ ಡಿ ನೋಡ್ರಿ, ಸೈಕಾಲಜಿ, ದ ಸ್ಟಡಿ ಆಫ್ ಸೋಲ್. ಲಾಸ್ಟ್ ಬಂದಿದ್ದು ದ ಸ್ಟಡಿ ಆಫ್ ಸೋಲ್, ಆತ್ಮದ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರ. ದ ಸ್ಟಡಿ ಆಫ್ ಬಿಹೇವಿಯರ್, ವರ್ತನೆ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರ. ದ ಸ್ಟಡಿ ಆಫ್ ಮೈಂಡ್, ಮನಸ್ಸಿನ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರ ಯಾವುದಪ್ಪ ಅಂತಂದ್ರೆ ಸೈಕಾಲಜಿ ಅಂತ ಕರಿತೀವಿ. ಈಗಾಗಲೇ ನಿಮ್ಮ ಟಿ ಟಿ ಎಕ್ಸಾಮಲ್ಲಿ 30 ಮಾರ್ಕ್ಸ್ ಇದೆ ಸೈಕಾಲಜಿ ಕುರಿತು. ಸೈಕಾಲಜಿ ಕುರಿತು 30 ಮಾರ್ಕ್ಸ್ ಎಲ್ಲಿದೆ ಅಂದರೆ ನಿಮ್ಮ ಟಿ ಟಿ ಎಕ್ಸಾಮ್ನಲ್ಲಿದೆ, ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್. ಓಕೆ, ಇನ್ನು ನಾವು ನೆಕ್ಸ್ಟ್ ನೋಡ್ತಕ್ಕಂಥ ಕ್ವಶನ್ನು ಕ್ವಶನ್ ನಂಬರ್ 6, ಮಾನವನಲ್ಲಿ ಯಾವ ಗ್ರಂಥಿ ಅಮಲೈಸ್ ಕಿಣ್ವವನ್ನ ಬಿಡುಗಡೆ ಮಾಡುತ್ತದೆ? ಕಿಣ್ವ, ದಟ್ ಇಸ್ ಕಾಲ್ಡ್ ಆಸ್ ಎಂಜೈಮ್. ಎಂಜೈಮ್ ನೋಡ್ರಿ, ಮಾನವನಲ್ಲಿ ಯಾವ ಗ್ರಂಥಿ ಅಮಲೈಸ್ ಕಿಣ್ವವನ್ನ ಬಿಡುಗಡೆ ಮಾಡುತ್ತದೆ ಅಂತ ಪ್ರಶ್ನೆ ಇದೆ. ಕೆಳಗಡೆ 4 ಇಂಪಾರ್ಟೆಂಟ್ ಆಗಿರುವಂಥ ಬಹು ಆಯ್ಕೆ ಉತ್ತರಗಳಿವೆ. ಸೊ ಸರಿಯಾದ ಉತ್ತರ ಸ್ಪರ್ಧಾ ಮಿತ್ರ ಆಯ್ಕೆ ಮಾಡಿ. ಆಪ್ಷನ್ ಸಿ ಲಾಲಾರಸ ಗ್ರಂಥಿ ಅಂತ ಕರಿತೀವಿ, ದಟ್ ಇಸ್ ಕಾಲ್ಡ್ ಆಸ್ ಸಲೆವರಿ ಗ್ಲಾನ್ಸ್. ಸೆಲೆವರಿ ಗ್ಲಾನ್ಸ್. ಆಪ್ಷನ್ಸ್ ಬಿ ಪಿಟ್ಯೂಟರಿ. ಓಕೆ, ಪಿಟ್ಯೂಟರಿ ಗ್ರಂಥಿ. ಆಪ್ಷನ್ ಸಿ ಯಕೃತ್, ದಟ್ ಇಸ್ ಕಾಲ್ಡ್ ಆಸ್ ಲಿವರ್. ಆಪ್ಷನ್ಸ್ ಡಿ ಪೀನಿಯಲ್ ಇದೆ. ಸೊ ರೈಟ್ ಆನ್ಸರ್ ಯಾವುದ್ರಿ? ಸಲೆವರಿ ಗ್ಲಾಂಡ. ಹಾಗಾದ್ರೆ ನೋಡ್ರಿ, ಮಾನವನಲ್ಲಿ ಅಮಲೇಸ್ ಅನ್ನುವಂತ ಕಿಣ್ವ, ದಟ್ ಇಸ್ ಕಾಲ್ಡ್ ಆಸ್ ಎಂಜೈಮ್ಸ್. ಎಂಜೈಮ್ಸ್ ಆರ್ ಪ್ರೋಟೀನ್ ಕೆಟ್ಲಿಸ್ಟ್ ವಿತ್ ಸ್ಪೀಡ್ ಆಫ್ ಬಯೋಕೆಮಿಕಲ್ ರಿಯಾಕ್ಷನ್, ಈಸ್ ಕಾಲ್ಡ್ ಆಸ್ ಎಂಜೈಮ್ಸ್ ಅಂತ ಕರಿತೀವಿ. ಇದೊಂದು ಪ್ರೋಟೀನ್ ಇಂದ ಮಾಡಲ್ಪಟ್ಟಿರುವಂತ ಬಹು ಕಣವಾಗಿದೆ. ಹಾಗಾದ್ರೆ ಲಾಲಾರಸ ಗ್ರಂಥಿ, ಇದು ಬಹಳ ಇಂಪಾರ್ಟೆಂಟ್ ನೋಡ್ರಿ. ಎಕ್ಸಾಮ್ ಒಳಗೆ ಕೇಳೇ ಕೇಳ್ತಾನ, ಎಕ್ಸಾಮ್ ಅಲ್ಲಿ ಜಾಸ್ತಿ ಕೇಳ್ತಾನ್ರಿ. ಮಾನವನಲ್ಲಿ ಲಾಲಾರಸ ಗ್ರಂಥಿ ಎಲ್ಲಿ ಕಂಡು ಬರ್ತದೆ ಅಂದ್ರೆ ಮಾನವನ ಬಾಯಿಯಲ್ಲಿ ಕಂಡು ಬರುತ್ತದೆ. ಯಾವುದು ಲಾಲಾರಸ ಗ್ರಂಥಿ? ಇಲ್ಲಿ ಲಾಲಾರಸ ಗ್ರಂಥಿಗಳು ಏನ್ ಮಾಡ್ತಪ್ಪ, ಅಮಲೇಸ್ ಅನ್ನುವಂಥ ಕಿಣ್ವವನ್ನ ಬಿಡುಗಡೆ ಮಾಡುತ್ತದೆ. ಅದರ ಜೊತೆಗೆ ಲೈಸೋಸೋಮ್ ಅನ್ನುವಂಥ ಇನ್ನೊಂದು ಪ್ರಮುಖವಾದ ಕಿಣ್ವವನ್ನ ಬಿಡುಗಡೆ ಮಾಡುತ್ತದೆ. ಅಮಲೇಸ್ ಮತ್ತು ಲೈಸೋಸೋಮ್ ಅನ್ನುವಂಥ ಎಂಜೈಮ್ಸ್ಗಳು ತುಂಬಾ ಇಂಪಾರ್ಟೆಂಟ್. ಮಾನವನು ಏನ್ ಮಾಡ್ತಾನಪ್ಪ ಅಂತಂದ್ರೆ ತಾನು ಜೀವಿಸ್ಕೋಸ್ಕರ ಬದುಕೋಗೋಸ್ಕರ ಏನು ಮಾಡ್ತಾನಪ್ಪ ಅಂತಂದ್ರೆ ಆಹಾರವನ್ನು ಸೇವನೆ ಮಾಡುತ್ತಾನೆ. ಈ ಆಹಾರ ತುಂಬ ಇಂಪಾರ್ಟೆಂಟ್. ಯಾಕಂದ್ರೆ ನಿಮ್ಮ ಪ್ರಶ್ನೆ ಕೇಳ್ತಾನ್ರಿ ಇನ್ನೊಂದು, ಈಗಾಗಲೇ ಕೆ ಎಸ್ ಅಲ್ಲಿ ಕೇಳಿರುವಂಥ ಪ್ರಶ್ನೆ. ಇಲ್ಲಿ ನೋಡ್ರಿ, ನೀವು ಕನ್ಫ್ಯೂಷನ್ ಆಗಬಾರ್ದು. ಸ್ಪರ್ಧಾ ಮಿತ್ರರೇ, ಏನು ಕೇಳಿದ್ದಾನೆ ಅಂದ್ರೆ ಜೀವಿಯ ಮೂಲ ಘಟಕ ಯಾವುದು ಅಂತ ಪ್ರಶ್ನೆ ಕೇಳೋಣ. ನೋಡ್ರಿ, ಜೀವಿಯ ಮೂಲ ಘಟಕ, ಜೀವಿಯ ಮೂಲ ಘಟಕ ಯಾವುದು ಅಂತ ಪ್ರಶ್ನೆ ಕೇಳಿದ್ರು. ಹೇಳ್ರಪ್ಪ ಯಾವುದು ಆನ್ಸರ್? ಜೀವಿಯ ಮೂಲ ಘಟಕ ಯಾವುದು ಅಂತ ಪ್ರಶ್ನೆ ಕೇಳಿದ್ರು. ಸೊ ರೈಟ್ ಆನ್ಸರ್ ಯಾವುದ್ರಿ?
ಆಪ್ಷನ್ಸ್ ಕೊಡ್ತೀನಿ ನೋಡ್ರಿ, ಎರಡೇ ಕೊಡ್ತೀನಿ. ಆಪ್ಷನ್ಸ್ ಎ ಜೀವಕೋಶ, ಓಕೆ. ಆಪ್ಷನ್ಸ್ ಬಿ ಆಹಾರ. ನೋಡ್ರಿ ನಿಮಗೆ ಈ ರೀತಿ ಪ್ರಶ್ನೆ ಏನಾದರೂ ಎಕ್ಸಾಮ್ ಬಂದರೂ ಕೂಡ ನೀವು ಫಾಸ್ಟ್ ಆಗಿ ನೀವು ಆನ್ಸರ್ ಯಾವ್ದು ರೈಟ್ ಮಾಡ್ತೀರ ಅಂದ್ರೆ ಜೀವಕೋಶ ಅಂತ ಹಾಕ್ತೀರ, ಸೊ ರಾಂಗ್ ಆಗುತ್ತೆ. ಇಲ್ಲಿ ಜೀವಿಯ ಮೂಲ ಘಟಕ ಯಾವುದು ಅಂತ ಕೇಳಿರ, ಸೊ ರೈಟ್ ಆನ್ಸರ್ ಏನಾಗಬೇಕು, ಆಹಾರ ಆಗಬೇಕು. ಜೀವಕೋಶದ ಅಥವಾ ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕದ ಮೂಲ ಘಟಕ ಯಾವುದು ಅಂತ ಪ್ರಶ್ನೆ ಕೇಳಿದಾಗ ಮಾತ್ರ ನೀವು ಜೀವಕೋಶ ಸೆಲ್ಸ್ ಅನ್ನು ನೀವು ಏನು ಮಾಡಬೇಕು, ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ. ನೋಡ್ರಿ ಈ ಸಿಟಿ ಅಂತಕ್ಕಂತ ಸ್ವಲ್ಪದ ವ್ಯತ್ಯಾಸವನ್ನು ಪರಿಗಣಿಸುತ್ತಾ ನೀವು ಅಧ್ಯಯನ ಮಾಡಿ ಅದಾದ ಬಳಿಕ ಸುಮ್ಮ ಶಾಂತ ರೂಪದಲ್ಲಿ ಹೋಗಿಸಿದ್ರೆ ಎಕ್ಸಾಮ್ ಅಟೆಂಡ್ ಆದರೆ ನಿಮ್ಮ ಜಾಬ್ ಆಗ್ತವೆ. ಗೊಂದಲ ಗೊಂದಲ ಕನ್ಫ್ಯೂಷನ್ಸ್ ಇವಿದ್ರೂ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ. ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್, ನಂದು ನನ್ನ ಮನಸ್ಸಿನ ಮಾತನ್ನು ಹೇಳ್ತಾ ಇದ್ದೀನಿ. ನೀವು ನಂತರ ಏನು ಚೇಂಜ್ ಆಗುತ್ತೆ ಹೇಳ್ತಿಲ್ಲ. ಆರಾಮಿರೋದು, ಎಷ್ಟು ಹೊತ್ತಿ ಓದೋದು, ಹಣೆ ಬರ ಬಿಟ್ಟಿದ್ದಿರುತ್ತೆ. ಮುಂದೆ ನಾವು ಪ್ರಯತ್ನ ಪಡಬೇಕು, ನಮ್ಮ ಕರ್ತವ್ಯ ಆದ ಪ್ರಯತ್ನ ಪಡಿ. ಎಕ್ಸಾಮಲ್ಲಿ ನಮ್ದು ಈ ಸರ್ತಿ ಜಾಬ್ ಆಗಲೇಬೇಕಂತ ಯಾವತ್ತು ಹೋಗಬೇಡ್ರಿ. ಯಾವಾಗ ನೀವು ಓದ್ತಿರ್ತೀನಿ ನೋಡ್ರಿ ಬ್ಯಾಕ್ ಅಂದರೆ ನೀವು ಓದೋಕೆ ಪ್ರಿಪೇರ್ ಆಗಲಕ್ಕೆ ಕೂಡ್ತಿರಲ್ಲ, ಅವಾಗ ಮಾತ್ರ ಜಾಬ್ ಆಗಲೇಬೇಕು ಈ ಬಾರಿ ಅಂತ ಓದಬೇಕು. ಎಕ್ಸಾಮ್ ದಿನ ಏನಾಗ್ತಾ ಆಗ್ತದೆ, ನಾನು ಎಷ್ಟು ದಿನ ಸ್ಟಡಿ ಮಾಡಿದ್ದೀನಿ ಕಷ್ಟಪಟ್ಟು, ಮಿಕ್ಕಿದೆಲ್ಲ ದೇವ್ರಿಗೆ ಬಿಟ್ಟಿನಿ. ಸುಮ್ಮ ಆರಾಮಾಗಿ ಕೂತು ಬ್ಯಾಕ್ ಬರ್ರಿ, ಒಂದು ಏನರ ಸಕ್ಸಸ್ ಆಗಿ ಆಗ್ತದೆ. ಹಾಗಾದ್ರೆ ನೋಡ್ರಿ, ಸೊ ರೈಟ್ ಆನ್ಸರ್ ಆಹಾರ, ಜೀವಿಯ ಮೂಲ ಘಟಕ, ಜೀವಕೋಶದ ಮೂಲ ಘಟಕ ಅಥವಾ ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕದ ಮೂಲ ಘಟಕ ಯಾವುದಪ್ಪ ಅಂತಂದ್ರೆ ಸೊ ಸೆಲ್ ಅಂತ ಹೇಳಬೇಕು. ಇಲ್ಲಿ ಲೈಸೋಜೋ ಮತ್ತು ಇಲ್ಲಿ ಯಾವುದು ಅಮಲೇಜ್ ಅನ್ನುವಂಥ ಎಂಜೈಮ್ಸ್ ಈ ಲಾಲಾ ರಸಗ್ರಂಥಿ ಬಿಡುಗಡೆ ಮಾಡ್ತದ್ರಿ. ಈ ಅಮಲೇಜ್ ಏನು ಮಾಡ್ತಂದ್ರೆ ನಾವು ಮಾನವ ತೆಗೆದುಕೊಂಡಿರುವಂಥ ಆಹಾರದಲ್ಲಿ ಏನು ಮಾಡ್ತ, ಪಿಷ್ಟ ಪಾಲಿಸಕ್ರೈಡ್ ಪಿಷ್ಟ ನೋಡ್ರಿ, ಇದು ಬಹುಶರ್ಕರ. ಒಂದು ಪ್ರಶ್ನೆ ಕೇಳೋಣ ಎಕ್ಸಾಮ್ ಒಳಗೆ ಕೆ ಎಸ್ ಒಳಗೆ ಏನು ಕೇಳೋಣಪ್ಪ ಅಂತಂದ್ರೆ ನೀರಿನಲ್ಲಿ ಕರಗದೇ ಇರುವಂಥ ಸಕ್ಕರೆ ಅನ್ನು ಯಾವುದು ಅಂತ ಪ್ರಶ್ನೆ ಕೇಳೋಣ. ಸೊ ರೈಟ್ ಆನ್ಸರ್ ಇಸ್ ಪಿಷ್ಟ. ಈ ಪಿಷ್ಟ ನೋಡ್ರಿ ನೀರೊಳಗೆ ಕರಗಲ್ಲ, ನೀರೊಳಗೆ ಕರಗದೇ ಇರುವಂಥ ಏಕೈಕ ಸಕ್ಕರೆ ವಿಧ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾನೆ. ಸೊ ರೈಟ್ ಆನ್ಸರ್ ಇಸ್ ಪಿಷ್ಟ. ನೋಡ್ರಿ ಪಿಷ್ಟ. ಹಾಗಾದರೆ ತೆಗೆದುಕೊಂಡಿರುವಂಥ ಆಹಾರದಲ್ಲಿ ಈ ಒಂದು ಕಿಣ್ವ ಇದೆ ನೋಡಿ, ಯಾವುದು ಅಮಲೇಜ್ ಅನ್ನುವಂಥ ಎಂಜೈಮ್ಸ್ ಏನು ಮಾಡ್ತಪ್ಪ ಅಂತಂದ್ರೆ ಆ ಆಹಾರವನ್ನು ಮಾಲ್ಟೋಸ್ ಆಗಿ ಪರಿವರ್ತನೆ ಮಾಡುತ್ತದೆ. ಮಾಲ್ಟೋಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಕೇಳ್ತಾನ, ಏನು ಕೇಳ್ತಾನಪ್ಪ ಅಂತಂದ್ರೆ ಕಾಳು ಕಡಿಯಲ್ಲಿ ಕಂಡುಬರುವ ಏಕೈಕ ಸಕ್ಕರೆ ವಿಧ ಯಾವುದು ಪ್ರಶ್ನೆ ಕೇಳ್ತಾನೆ. ಸೊ ರೈಟ್ ಆನ್ಸರ್ ಇಸ್ ಮಾಲ್ಟೋಸ್. ಈ ಮಾಲ್ಟೋಸ್ ಹೆಂಗಾಗಿದೆಪ್ಪ ಅಂತಂದ್ರೆ ಎರಡು ಡೈಸಕ್ರೈಡಿಂದ ಆಗಿದೆ. ಒಂದು ಗ್ಲೂಕೋಸ್ ಪ್ಲಸ್ ಗ್ಲೂಕೋಸ್ ಎರಡು ಸೇರಿ ಉತ್ಪತ್ತಿಯಾಗುವ ಪ್ರಮುಖವಾದ ಸಕ್ಕರೆ ವಿಧಾನೇ ಮಾಲ್ಟೋಸ್ ರೀ. ಮಾಲ್ಟೋಸ್ ಪ್ರಶ್ನೆ ಕೇಳ್ತಾನೆ, ಏನು ಕೇಳ್ತಾನಪ್ಪ ಅಂತಂದ್ರೆ ಅತ್ಯಂತ ಹೇರಳವಾಗಿ ಮಾಲ್ಟೋಸ್ ಎಲ್ಲಿ ಕಂಡು ಬರ್ತಪ್ಪ ಅಂತಂದ್ರೆ ಕಾಳು ಕಡಿಯಲ್ಲಿ ಕಂಡು ಬರುತ್ತದೆ. ಇನ್ನು ನಾವು ನೆಕ್ಸ್ಟ್ ನೋಡ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟು, ಇನ್ನು ಪಿಟ್ಯೂಟರಿ ಗ್ಲ್ಯಾಂಡ್ಸ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ಒಂದು ಏನಪ್ಪ ಅಂತ ಹಾರ್ಮೋನ್ ಅನ್ನು ಸ್ರವಿಕೆ ಮಾಡುತ್ತದೆ. ಇದು ಎಂಜೈಮ್ಸ್ ಬಿಡುಗಡೆ ಮಾಡಲ್ಲ, ಪಿಟ್ಯೂಟರಿ ಗ್ಲ್ಯಾಂಡ್ ಹಾರ್ಮೋನ್ ಅನ್ನು ಬಿಡುಗಡೆ ಮಾಡುತ್ತದೆ. ಇದ್ರ ಮ್ಯಾ ಪ್ರಶ್ನೆ ಏನು ಕೇಳ್ತಾನಪ್ಪ ಅಂತಂದ್ರೆ ಮಾನವನಲ್ಲಿ ಮಾಸ್ಟರ್ ಆಫ್ ಮಾಸ್ಟರ್ ಗ್ಲ್ಯಾಂಡ್ ಎಂದು ಕರೆಸಿಕೊಳ್ಳುವ ಏಕೈಕ ಗ್ರಂಥಿ ಯಾವುದು ಪ್ರಶ್ನೆ ಕೇಳ್ತಾನ. ಸೊ ರೈಟ್ ಆನ್ಸರ್ ಪಿಟ್ಯೂಟರಿ ಗ್ಲ್ಯಾಂಡ್. ನೆಕ್ಸ್ಟ್ ಯಕೃತ ತುಂಬ ಇಂಪಾರ್ಟೆಂಟ್. ಮಾನವನ ದೇಹದಲ್ಲಿ ಅತ್ಯಂತ ದೊಡ್ಡ ಗ್ರಂಥಿ ಯಾವುದು ಪ್ರಶ್ನೆ ಕೇಳ್ತಾನ. ಸೊ ರೈಟ್ ಆನ್ಸರ್ ಇಸ್ ಲಿವರ್. ಹೌದಲ್ರಿ, ಯಕೃತ ನೋಡ್ರಿ ಮಾನವನ ದೇಹದ ಅತ್ಯಂತ ದೊಡ್ಡ ಗ್ರಂಥಿಯಾಗಿದೆ. ಮತ್ತೆ ಎಷ್ಟು ಬಾರಿಯಾದರೂ ಕತ್ತರಿಸಿ ತೆಗಿ ಪುನರುತ್ಪತ್ತಿಯಾಗುತ್ತದೆ. ಕತ್ತರಿಸಿ ತೆಗಿ ಅಂದ್ರೆ ಕಿತ್ತು ಹೋಗಿದ್ರಿ, ಮತ್ತೆ ಕಿತ್ತು ಹೋಗಿದ್ರೆ ಪುನರುತ್ಪತ್ತಿ ಆಗಲ್ಲ. ಯಕೃತ. ಹಾಗಾದರೆ ಒಬ್ಬ ವ್ಯಕ್ತಿ ಅಲ್ಕೋಹಾಲ್ ಸೇವನೆ ಮಾಡುತ್ತಾನೆ, ಅದು ಕನ್ನಡದಲ್ಲಿ ವೈನ್ ಅಂತ ಕರಿತೀವಿ. ಅದು ಬಿಟ್ಟರೆ ದಾರು ಅಂತ ಕರಿತೀವಿ. ವೈನ್ ಕೆರೆಣ್ಣ ಪಿ ಸಿ ಒಳಗೆ ವೈನ್ಗಳ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರ ಯಾವುದು? ವೈನಾಲಜಿ. ಹಾಗಾದ್ರೆ ನೋಡ್ರಿ ಮನುಷ್ಯ ಡ್ರಿಂಕ್ಸ್ ಮಾಡಿದಾಗ ಕರೆಕ್ಟಾಗಿ ಅವ್ರ ಮನೆ ಬಾಗ್ಲೇ ಡೋರ್ ಬಡಿತಾನ. ಕಾರಣ ಯಕೃತ, ಲಿವರ್ ಕಂಟ್ರೋಲ್ ಇರ್ತದೆ ನೋಡ್ರಿ ಯಕೃತ. ಹಾಗಾದ್ರೆ ಪೀನಿಯಲ್ ತುಂಬ ಇಂಪಾರ್ಟೆಂಟ್. ಈ ಪೀನಿಯಲ್ ಗ್ಲ್ಯಾಂಡ್ ತೀರಾ ಇಂಪಾರ್ಟೆಂಟ್. ಇದು ಯಾಕೆ ಇಂಪಾರ್ಟೆಂಟ್, ಮಾನವನ ದೇಹದಲ್ಲಿ ಪೀನಿಯಲ್ ಗ್ಲ್ಯಾಂಡ್ ಇದೆಯಲ್ಲ, ಇದು ಏನು ಮಾಡ್ತಪ್ಪ ಅಂತಂದ್ರೆ ಮೆಲಾಟೋನಿಸ್ ಅನ್ನುವಂಥ ಹಾರ್ಮೋನನ್ನು ಸ್ರವಿಕೆ ಮಾಡುತ್ತದೆ. ಮೆಲಾಟೋನಿಸ್ ಅನ್ನುವಂಥ ಹಾರ್ಮೋನು ಸ್ರವಿಕೆ ಮಾಡುತ್ತದೆ. ಈ ಮೆಲಾಟೋನಿಸ್ ಅನ್ನುವಂಥ ಹಾರ್ಮೋನು ಮಾನವನಲ್ಲಿ ನಿದ್ದೆಯನ್ನು ಉಂಟು ಮಾಡುತ್ತದೆ. ಮಾನವನಲ್ಲಿ ನಿದ್ರೆ ಉಂಟು ಮಾಡಲು ಏಕೈಕ ಹಾರ್ಮೋನ್ ಯಾವುದಂದ್ರೆ ಮೆಲಾಟೋನಿಸ್ ಅನ್ನುವಂಥ ಹಾರ್ಮೋನು. ಓಕೆ, ಇದು ಪೀನಿಯಲ್ ಗ್ರಂಥಿಯನ್ನು ಮಾನವನ ದೇಹದ ಮೂರನೇ ಕಣ್ಣು ಅಂತ ಕರೀತಾರೆ. ಸೊ ನಾವು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇನ್ನು ಕ್ವಶನ್ ನಂಬರ್ 7,
ವಿಟಾಮಿನ್ ಸಿ ಯ ರಾಸಾಯನಿಕ ಹೆಸರೇನು ಪ್ರಶ್ನೆ ನೋಡಿ ಎಷ್ಟು ಅದ್ಭುತವಾಗಿದೆ ಫ್ರೆಂಡ್ಸ್ ಇಲ್ಲಿ ಆಪ್ಷನ್ ಸಿ ಅಸ್ಕಾರ್ಬಿಕ್ ಆಮ್ಲ ಅಸ್ಕಾರ್ಬಿಕ ಆಪ್ಷನ್ಸ್ ಬಿ ಕ್ಯಾಲ್ಸಿಫೆರಲ್ ಆಪ್ಷನ್ ಸಿ ಸೈನೋಕೊಬಾಲ್ಮಿನ್ ಆಪ್ಷನ್ಸ್ ಡಿ ಇದು ಟೋಕೋಫೆರಲ್ ಆಗಬೇಕು ಸ್ವಲ್ಪ ಮಿಸ್ಟೇಕ್ಸ್ ಆಗಿದೆ ಟೋಕೋಫೆರಲ್ ಇಲ್ಲಿ ವಿಟಾಮಿನ್ ಸಿ ಯ ರಾಸಾಯನಿಕ ಹೆಸರು ಸೊ ರೈಟ್ ಆನ್ಸರ್ ನೀವು ಕರೆಕ್ಟಾಗಿ ಹೇಳಿದ್ದೀರಾ ಆಪ್ಷನ್ ಸಿ ಅಸ್ಕಾರ್ಬಿಕ್ ಆಮ್ಲ ಹಾಂ ರೈಟ್ ರೀ ಅಮ್ಮ ಅಸ್ಕಾರ್ಬಿಕ್ ಆಸಿಡ್ ಇಸ್ ರೈಟ್ ಆನ್ಸರ್ ಹಾಗಾದರೆ ವಿಟಾಮಿನ್ ಸಿ ಕೇಳ್ತಾನೆ ನಿಮ್ಮ ರಾಜ್ಯ ಸರ್ಕಾರದಲ್ಲಿ ಆಕಸ್ಮಿಕ ಎಕ್ಸಾಮ್ ನಡೀತಪ್ಪ ಅಂತಂದ್ರೆ ಏನು ಕೇಳ್ತಾನಪ್ಪ ಅಂತಂದ್ರೆ ಸೈಂಟಿಫಿಕ್ ನೇಮ್ ಆಫ್ ವಿಟಾಮಿನ್ ಸಿ ವಾಟ್ ಇಸ್ ದ ಅನದರ್ ನೇಮ್ ಆಫ್ ವಿಟಾಮಿನ್ ಸಿ ಈ ರೀತಿ ಪ್ರಶ್ನೆ ಉಲ್ಲೇಖ ಆಗ್ತದ ಅದೇ ನಮ್ಮ ಕೇಂದ್ರ ಸರ್ಕಾರದಲ್ಲಿ ಏನಾದರೂ ಗ್ರೂಪ್ ಡಿ ಆಗಿರಬಹುದು ರೈಲ್ವೆ ಎಕ್ಸಾಮ್ಸ್ ಗಳಾಗಿರಬಹುದು ಅಥವಾ ಎಸ್ಎಸ್ಸಿ ಎಕ್ಸಾಮ್ಸ್ ಅಲ್ಲಿ ಯಾವ ರೀತಿ ಉಲ್ಲೇಖ ಆಗ್ತದ ಪ್ರಶ್ನೆ ವಾಟ್ ಇಸ್ ದ ಕೆಮಿಕಲ್ ನೇಮ್ ಆಫ್ ವಿಟಾಮಿನ್ ಸಿ ಕೆಮಿಕಲ್ ಅಂದ್ರೂ ಓಕೆ ಸೈಂಟಿಫಿಕ್ ಅಂದ್ರೂ ಓಕೆ ಸೈಂಟಿಫಿಕ್ ಇಟ್ ಮೀನ್ಸ್ ಕನ್ನಡ ಮೀನಿಂಗ್ ವೈಜ್ಞಾನಿಕವಾಗಿ ಅಂತ ಕರಿತೀವಿ ಕೆಮಿಕಲ್ ಕೆ ಕನ್ನಡ ಮೀನಿಂಗ್ ಏನಂತ ಕರಿತೀವಿ ರಾಸಾಯನಿಕ ಹೆಸರು ಹಾಗಾದ್ರೆ ನಿಮ್ಗೆ ಗೊತ್ತೈತೆ ಈಗ ವಿಟಾಮಿನ್ ಸಿ ಯ ವೈಜ್ಞಾನಿಕ ಹೆಸರು ಅಸ್ಕಾರ್ಬಿಕ್ ಆಸಿಡ್ ಇನ್ ಕ್ಯಾಲ್ಸಿಫೆರಲ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಯಾವುದು ವಿಟಾಮಿನ್ ಡಿ ವಿಟಾಮಿನ್ ಡಿ ಯ ವೈಜ್ಞಾನಿಕ ಹೆಸರು ಯಾವುದು ಅಂತ ಪ್ರಶ್ನೆ ಕೇಳ್ತಾನ ಏನಪ್ಪ ಅಂತ ಕ್ಯಾಲ್ಸಿಫೆರಲ್ ವಿದ್ ಇನ್ 10:30 ಹತ್ತು 30 ರೊಳಗೆ ನೀವೇನಾದರೂ ಸೂರ್ಯನ ಬೆಳಕಿಗೆ ಕುಳಿತಾಗ ಸೂರ್ಯನಿಂದ ನೇರವಾಗಿ ಬರುವಂಥ ಸಮೃದ್ಧವಾದ ಕಿರಣಗಳು ನಿಮ್ಮ ದೇಹಕ್ಕೆ ಸ್ಪರ್ಶವಾದರೆ ನಮಗೆ ವಿಟಾಮಿನ್ ಡಿ ಫುಲ್ಫಿಲ್ ಆಗ್ತದೆ ಈ ವಿಟಾಮಿನ್ ಡಿ ಏನು ಮಾಡ್ತಪ್ಪ ಅಂತ ನಿಮ್ಮ ದೇಹವನ್ನು ಸದೃಢವಾಗಿ ಇರಲಿಕ್ಕೆ ಸಹಾಯಕಾರಿಯಾಗಿದೆ ಸೊಕ್ಕುಗೊಡದೇ ಇರೋಕ್ಕೆ ಸಹಾಯಕಾರಿಯಾಗಿದೆ ವಿಟಾಮಿನ್ ಡಿ ಹಾಗಾದರೆ ಇನ್ನು ವಿಟಾಮಿನ್ ಡಿ ಈ ಸೂರ್ಯನ ಕಿರಣವನ್ನು ಹೊರತುಪಡಿಸಿ ಎಲ್ಲಿ ದೊರಕ್ತಪ್ಪ ಅಂತಂದ್ರೆ ಮೀನಿನ ಯಕೃತ್ತಿನ ಎಣ್ಣೆ ಒಳಗೆ ದೊರಕ್ತದೆ ನೋಡ್ರಿ ಮೀನಿನ ಯಕೃತ್ತಿನ ಎಣ್ಣೆ ಫಿಶ್ ಲಿವರ್ ಆಯಿಲ್ ಒಳಗೆ ವಿಟಾಮಿನ್ ಡಿ ಮತ್ತು ವಿಟಾಮಿನ್ ಎ ಎಲ್ಲದಪ್ಪ ಅಂತಂದ್ರೆ ಮೀನಿನ ಲಿವರ್ ಆಯಿಲ್ ಒಳಗದ ಹಾಗಾದರೆ ನೆಕ್ಸ್ಟ್ ನಾವು ನೋಡ್ತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಟೋಕೋಪೆರಲ್ ಇದು ಟೋಕೋಪೆರಲ್ ಸೈಂಟಿಫಿಕ್ ನೇಮ್ ಆಫ್ ವಿಟಾಮಿನ್ ಇ ವಿಟಾಮಿನ್ ಇ ಯ ವೈಜ್ಞಾನಿಕ ಹೆಸರು ಟೋಕೋಪೆರಲ್ ಅಮ್ಮ ಓಕೆ ನಾವು ನೆಕ್ಸ್ಟ್ ನೋಡ್ತಕ್ಕಂಥದ್ದು ನೋಡ್ರಿ ಪ್ರಶ್ನೆ ನಂಬರ್ 8 ಹೆಣ್ಣಿನ ಗರ್ಭಾಶಯದೊಳಗೆ ಬಿಡುಗಡೆಯಾಗುವ ವೀರಾಣುಗಳ ಜೀವಿತಾವಧಿ ಅಂತಿದೆ ಆಪ್ಷನ್ಸ್ ಎ 24 ಅವರ್ಸ್ ಆಪ್ಷನ್ಸ್ ಬಿ 12 ಅವರ್ಸ್ ಆಪ್ಷನ್ಸ್ ಸಿ 48 ಅವರ್ಸ್ ಆಪ್ಷನ್ಸ್ ಡಿ 1 ವೀಕ್ ಅಂತ ಇದೆ ಸೊ ಸರಿಯಾದ ಉತ್ತರ 48 ಅವರ್ಸಾ ಎಷ್ಟು ರೀ ಆಪ್ಷನ್ ಸಿ ನಾ ಗುರುವಳಿ ಆಪ್ಷನ್ ಸಿ ಲಾಕ್ ಸಿ ಲಾಕ್ ಆಯ್ತು 48 ಅವರ್ಸಾ ಓಕೆ ಫೈನ್ ಹಾಗಾದ್ರೆ ನೋಡ್ರಿ ಸರಿಯಾದ ಉತ್ತರ ಹೆಣ್ಣಿನ ಗರ್ಭಾಶಯದೊಳಗೆ ಬಿಡುಗಡೆ ಆಗುವ ವೀರಾಣುಗಳ ಜೀವಿತಾವಧಿ ಸೊ ರೈಟ್ ಆನ್ಸರ್ ಇಸ್ 48 ಅವರ್ಸ್ 48 ಗಂಟೆಗಳ ಕಾಲ ಏನಾಗ್ತಪ್ಪ ಅಂತಂದ್ರೆ ಗರ್ಭಾಶಯದಲ್ಲಿ ಪುರುಷನ ವೀರಾಣು ಜೀವಂತವಾಗಿರುತ್ತದೆ ಅಂತ ಉಲ್ಲೇಖವಾಗಿದೆ ಸೊ ನಾವು ನೆಕ್ಸ್ಟ್ ನೋಡ್ತಕ್ಕಂಥದ್ದು ಕ್ವಶನ್ ನಂಬರ್ 9 ಕ್ವಶನ್ ನಂಬರ್ 9 ನೋಡ್ರಿ ತುಂಬಾ ಬ್ಯೂಟಿಫುಲ್ ಆಗಿದೆ ಕ್ವಶನ್ ನಂಬರ್ 9 ನೋಡ್ರಿ ಸ್ತ್ರೀಯರಿಗೆ ನಡೆಸುವ ಸಂತಾನಹರಣ ಶಸ್ತ್ರಚಿಕಿತ್ಸೆ ಯಾವುದು ಆಪ್ಷನ್ಸ್ ಎ ಇದು ಟುಬ್ಯಾಕ್ಟಮಿ ಆಪ್ಷನ್ಸ್ ಎ ಟುಬ್ಯಾಕ್ಟಮಿ ಆಪ್ಷನ್ಸ್ ಬಿ ವ್ಯಾಸೆಕ್ಟಮಿ ಕೇಳಿ ಆಪ್ಷನ್ಸ್ ಕೇಳಿ ಸ್ಪರ್ಧಾ ಮಿತ್ರರೇ ಸ್ಪರ್ಧಾ ಲೋಕದ ಸ್ಪರ್ಧಾ ಮಿತ್ರರೇ ಸಮಾಧಾನ ಇರಲಿ ಸ್ವಲ್ಪ ವ್ಯಾಸೆಕ್ಟಮಿ ಫಾಸ್ಟ್ ಇರಬಾರ್ದು ಸಾವಕಾಶ ಇರಬೇಕು ಆಪ್ಷನ್ಸ್ ಸಿ ಡಿಪೆಕ್ಟಮಿ ಆಪ್ಷನ್ಸ್ ಡಿ ಎ ಮತ್ತು ಬಿ ಎರಡೂ ಸರಿಯಾಗಿದೆ ಅಂತಿದೆ ಸೊ ರೈಟ್ ಆನ್ಸರ್ ನನ್ನ ಸ್ಪರ್ಧಾ ಮಿತ್ರರು ಹೇಳಿದ್ದಾರೆ ಸೊ ರೈಟ್ ಆನ್ಸರ್ ಇಸ್ ಟುಬ್ಯಾಕ್ಟಮಿ ಭೂಮಿಯ ಮೇಲೆ ಹೇರಳವಾಗಿ ಜನಸಂಖ್ಯೆ ಅಲಕತ್ತು ಸರ್ಕಾರ ಹೊಸ ಪ್ಲಾನಿಂಗ್ ಬರ್ತದೆ ಅದೇ ಯಾವುದಪ್ಪ ಅದನ್ನು ಟುಬ್ಯಾಕ್ಟಮಿ ಮಹಿಳೆಯರಿಗೆ ಶಸ್ತ್ರಚಿಕಿತ್ಸೆ ಮಾಡಿದ್ರೆ ಯಾವುದು ಸಂತಾನಹರಣ ಶಸ್ತ್ರಚಿಕಿತ್ಸೆ ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡಿದ್ರೆ ಅದು ಯಾವುದಪ್ಪ ಅಂತಂದ್ರೆ ಟುಬ್ಯಾಕ್ಟಮಿ ಅಂತ ಕರಿತೀವಿ ಅದೇ ಪುರುಷರು ಇಲ್ಲ ನನ್ನ ಹೆಂಡತಿ ತುಂಬ ಸ್ಮೂತ್ ಅದಳ ನನ್ನ ಹೆಂಡತಿಗೆ ಈಗಾಗಲೇ ಹಲವಾರು ಬಾರಿ ಶಸ್ತ್ರಚಿಕಿತ್ಸೆ ಒಳಪಟ್ಟಿದ್ದಾಳೆ ಸೊ ಅವಳನ್ನು ತುಂಬ ನಾವು ಕಾಳಜಿಯಿಂದ ನೋಡ್ಕೋಬೇಕಾಗ್ತದಂತ ಒಳ್ಳೆಯ ಒಂದು ಮನೋಭಾವನೆ ಏನಾದರೂ ಇದ್ರೆ ಅಂಥ ಒಂದು ಪುರುಷರು ಏನು ಮಾಡ್ತಾರಪ್ಪ ಅಂತಂದ್ರೆ ಬೇಡ ನನ್ನ ಹೆಂಡತಿ ಯಾಕೆ ತ್ರಾಸು ಕೊಡೋಣ ಅಂತೇಳಿ ಅವರೇ ಮಾಡ್ಕೋತಾರೆ ಅದಕ್ಕೆ ನಾವು ವ್ಯಾಸೆಕ್ಟಮಿ ಅಂತ ಕರಿತೀವಿ ನೋಡ್ರಿ ವ್ಯಾಸೆಕ್ಟಮಿ ಪುರುಷ ಏನಾದರೂ ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡಿದ್ರೆ ಅದು ವ್ಯಾಸೆಕ್ಟಮಿ ಮಹಿಳೆ ಏನಾದರೂ ಮಾಡ್ಕೊಂಡ್ರೆ ಅದು ಟುಬ್ಯಾಕ್ಟಮಿ ನಮ್ಮ ಭಾರತ ದೇಶದಲ್ಲಿ ಹೇರಳವಾಗಿ ಟುಬ್ಯಾಕ್ಟಮಿನೇ ಜಾಸ್ತಿ ಆಗ್ತಿರ್ತವೆ ಓಕೆ ಫೈನ್ ನಾವು ನೆಕ್ಸ್ಟ್ ನೋಡ್ತಕ್ಕಂಥದ್ದು ನೋಡ್ರಿ ಕ್ವಶನ್ ನಂಬರ್ 10
ದ್ವಿತೀಯ ಸಂಶ್ಲೇಷಣೆಯ ಸಂದರ್ಭದಲ್ಲಿ ಕ್ಲೋರೋಪ್ಲಾಸ್ಟ್ನ ಯಾವ ಭಾಗದಲ್ಲಿ ಬೆಳಕಿನ ಪ್ರತಿಕ್ರಿಯೆ ನಡೆಯುತ್ತದೆ? ದಿಸ್ ಇಸ್ ವೆರಿ ವೆರಿ ಬ್ಯೂಟಿಫುಲ್ ಕ್ವಶನ್, ಯಾಕಂದರೆ ಎಕ್ಸಾಮ್ಗೆ ಹಿಟ್ಟಿರುವಂಥ ಪ್ರಶ್ನೆ ಇದಾಗಿದೆ ಫ್ರೆಂಡ್ಸ್. ಆಪ್ಷನ್ಸ್ ಎ ಸ್ಟ್ರೋಮಾ, ಆಪ್ಷನ್ಸ್ ಬಿ ಗ್ರಾನಾ, ಆಪ್ಷನ್ ಸಿ ಎ ಮತ್ತು ಬಿ ಎರಡೂ ಸರಿಯಾಗಿದೆ ಅಂತ ಇದೆ, ಆಪ್ಷನ್ಸ್ ಡಿ ಎ ಮತ್ತು ಬಿ ಎರಡೂ ತಪ್ಪಾಗಿದೆ ಇದೆ. ಸೊ ಇಲ್ಲಿ ನೋಡ್ರಿ, ಪ್ರಶ್ನೆ ಅರ್ಥ ಮಾಡ್ಕೋಬೇಕು ಸ್ಪರ್ಧಾ ಮಿತ್ರರು. ದ್ವಿತೀಯ ಸಂಶ್ಲೇಷಣೆಯ ಸಂದರ್ಭದಲ್ಲಿ ಕ್ಲೋರೋಪ್ಲಾಸ್ಟ್ನ ಯಾವ ಭಾಗದಲ್ಲಿ ಬೆಳಕಿನ ಪ್ರತಿಕ್ರಿಯೆ ಕಿರಣ, ದಟ್ ಇಸ್ ಕಾಲ್ಡ್ ಆಸ್ ಲೈಟ್ ರಿಯಾಕ್ಷನ್. ಲೈಟ್ ರಿಯಾಕ್ಷನ್ ಕೇಳ್ತಾ ಇದ್ದಾನೆ ಅವನು. ಇಲ್ಲಿ ನೋಡ್ರಿ, ಕ್ಲೋರೋಪ್ಲಾಸ್ಟ್ನ ಯಾವ ಭಾಗದಲ್ಲಿ ಬೆಳಕಿನ ಪ್ರತಿಕ್ರಿಯೆ ನಡೆಯುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾನೆ. ಸೊ ಯಾರಿಗಾದ್ರೂ ಗೊತ್ತಿದೆನಾ? ಆಪ್ಷನ್ಸ್ ಎ ಸ್ಟ್ರೋಮಾ, ಫೋರ್ ಮೆಂಬರ್ಸ್ ಆಪ್ಷನ್ಸ್ ಎ ಕೊಟ್ಟಿದ್ದಾರೆ. ಆಪ್ಷನ್ಸ್ ಬಿ ಗ್ರಾನಾನಾ? ಆಪ್ಷನ್ಸ್ ಬಿ ಗ್ರಾನಾನಾ? ಓಕೆ, ಆಪ್ಷನ್ಸ್ ಬಿ ಗ್ರಾನಾ. ತ್ರೀ ಮೆಂಬರ್ಸ್ ಆಪ್ಷನ್ಸ್ ಬಿ ಗ್ರಾನಾ ಅಂತ ಹೇಳ್ತಾ ಇದ್ದಾರೆ. ಸೊ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ, ಇಲ್ಲಿ ತ್ರೀ ಮೆಂಬರ್ಸ್ ಏನು ಹೇಳಿದ್ದಾರೆ, ಸೊ ರೈಟ್ ಆನ್ಸರ್ ಗ್ರಾನಾ ಈಸ್ ರೈಟ್ ಆನ್ಸರ್. ಕ್ಲೋರೋಪ್ಲಾಸ್ಟ್ ಲೈಟ್ ರಿಯಾಕ್ಷನ್, ಹಾಗಾದರೆ ಬೆಳಕಿನ ಪ್ರತಿಕ್ರಿಯೆ, ದ್ವಿತೀಯ ರಾಸಾಯನಿಕ ಪ್ರತಿಕ್ರಿಯೆ ಅಂತ ಕರಿತೀವಿ. ಇದಕ್ಕೆ ಅನದರ್ ನೇಮ್, ಲೈಟ್ ರಿಯಾಕ್ಷನ್ಗೆ ಇರುವ ಇನ್ನೊಂದು ಹೆಸರೇ ದ್ವಿತೀಯ ರಾಸಾಯನಿಕ ಪ್ರತಿಕ್ರಿಯೆ ಅಂತ ಕರಿತೀವಿ. ಇಂಥ ಪ್ರತಿಕ್ರಿಯೆ ನಡೀತಪ್ಪ ಅಂತಂದ್ರೆ ಕ್ಲೋರೋಪ್ಲಾಸ್ಟ್ನ ಗ್ರಾನಾದಲ್ಲಿ ನಡೆಯುತ್ತದೆ. ಹಾಗಾಗಿ ದ್ವಿತೀಯ ಸಂಶ್ಲೇಷಣೆ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಹೌದಾ? ಇಂಥ ಪೋಟೋಸಿಂಥೆಸಿಸ್ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಪೋಟೋ ಇಟ್ ಮೀನ್ಸ್ ಲೈಟ್. ಬೆಳಕಿನ ಸಹಾಯದಿಂದ ಹಸಿರು ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ಒಂದು ನಿಲುವಿಗೆ ಅಥವಾ ಪದ್ಧತಿಗೆ ಅಥವಾ ವಿದ್ಯಮಾನಕ್ಕೆ ನಾವು ಏನಂತ ಕರಿತೀವಿ, ಲೈಟ್ ರಿಯಾಕ್ಷನ್ ಅಥವಾ ಪೋಟೋಸಿಂಥೆಸಿಸ್ ಅಂತ ಕರಿತೀವಿ, ಪೋಟೋಸಿಂಥೆಸಿಸ್. ಸೊ ಮುಂದಿನ ಪ್ರಶ್ನೆ ಹೋಗೋಣ ಫ್ರೆಂಡ್ಸ್. ಕ್ವಶನ್ ನಂಬರ್ 11, ಜೀವ ವಿಕಾಸ ಪಿತಾಮ, ಲಾಸ್ಟ್ ಪ್ರಶ್ನೆ. ಜೀವ ವಿಕಾಸ ಪಿತಾಮ, ಆಪ್ಷನ್ಸ್ ಎ ಚಾರ್ಲ್ಸ್ ಡಾರ್ವಿನ್, ಆಪ್ಷನ್ಸ್ ಬಿ ಚರಕ, ಆಪ್ಷನ್ ಸಿ ಅರಿಸ್ಟಾಟಲ್, ಆಪ್ಷನ್ಸ್ ಡಿ ಅಲ್ಬರ್ಟ್ ಐನ್ಸ್ಟೀನ್. ಸೊ ಚಾರ್ಲ್ಸ್ ಡಾರ್ವಿನ್ನಾ? ಓಕೆ, ರೈಟ್ ಆನ್ಸರ್ ಇಸ್ ಚಾರ್ಲ್ಸ್ ಡಾರ್ವಿನ್. ಹಾಗಾದ್ರೆ ಆಪ್ಷನ್ಸ್ ಬಿ ಚರಕ. ಇವ್ರು ಯಾರಪ್ಪ ಅಂತಂದ್ರೆ ಆಯುರ್ವೇದ ಶಾಸ್ತ್ರ ಪಿತಾಮ, ಆಯುರ್ವೇದ ಶಾಸ್ತ್ರದ ತಂದೆ, ಆಯುರ್ವೇದದ ಶಾಸ್ತ್ರದ ಜನಕ ಯಾರಪ್ಪ ಅಂತಂದ್ರೆ ಚರಕ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಅರಿಸ್ಟಾಟಲ್. ಜೀವ ವಿಜ್ಞಾನದ ಪಿತಾಮ ಯಾರಪ್ಪ ಅಂತ ಅರಿಸ್ಟಾಟಲ್. ಭ್ರೂಣಶಾಸ್ತ್ರ ಪಿತಾಮ ಯಾರಪ್ಪ ಅಂತ ಅರಿಸ್ಟಾಟಲ್. ಪ್ರಾಣಿಶಾಸ್ತ್ರ ಪಿತಾಮ ಯಾರಪ್ಪ ಅಂತ ಅರಿಸ್ಟಾಟಲ್. ಮಲ್ಟಿ ಟ್ಯಾಲೆಂಟ್ ಕ್ಯಾಂಡಿಡೇಟ್ ರೀ ಮಾ. ಇವನಿಗೆ ಏನಾದರೂ ನಾವು ಸಿ ಇ ಟಿ ಎಕ್ಸಾಮ್ ಕೂಡಿಸಿದ್ರೆ ಕ್ಲಿಯರ್ ಮಾಡ್ತಿದ್ರು, ಯಾಕಂದ್ರೆ ರಾಜಕೀಯ ಶಾಸ್ತ್ರ ಪಿತಾಮವನು ಇವನೇ. ಹಲವಾರು ಸಬ್ಜೆಕ್ಟ್ಗಳನ್ನ ಆಳವಾಗಿ ಅಧ್ಯಯನ ಮಾಡಿದ ಏಕೈಕ ವ್ಯಕ್ತಿ ಯಾರು ಅಂತ ನಾವು ಪ್ರಶ್ನೆ ಕೇಳಿದ ಅರಿಸ್ಟಾಟಲ್ ಅಂತ ಕರಿತೀವಿ. ಒಂದು ಮಾತು ಹೇಳ್ತಾರೆ, ಒಂದು ಕಡೆ ಪೊಲಿಟಿಕನ್ಸ್ ಎ ಡರ್ಟಿ ಪ್ಲೇ ಇನ್ ಡೆಮಾಕ್ರಸಿ, ರಾಜಕೀಯ ಎಂಬುದೇ ಹೊಲಸು ಆಟ ಬಿದ್ದಂತೆ ಉಲ್ಲೇಖ ನೀಡಿದವರೇ ಅರಿಸ್ಟಾಟಲ್. ಇದು ಕೂಡ ಎಸ್ ಡಿ ಎ ಎಕ್ಸಾಮ್ ಒಳಗೆ ಬಂದದ್ದು ನೋಡ್ರಿ. ಎನಿವೆ, ಚೆನ್ನಾಗಿ ಓದ್ರಿ, ಈ ಸರ್ತಿ ಪಿ ಎಸ್ ಐ ಗೆಲುವು ನಿಮ್ಮದೇ ಆಗಲಿ. ವಿಶ್ ಆಲ್ ದಿ ಬೆಸ್ಟ್ ಯುವರ್ ಫ್ಯೂಚರ್. ಗಾಡ್ ಬ್ಲೆಸ್ ಯು.